ಸ್ಟೂಡೆಂಟ್ಸ್, ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ಬಿಕಾಂ ಸಿಕ್ಸ್ತ್ ಸೆಮಿಸ್ಟರ್ ಗೆ ಹಾಗೆ ಬಿಬಿಎ ಸಿಕ್ಸ್ತ್ ಸೆಮಿಸ್ಟರ್ ಗೆ 2018 ಅಲ್ಲಿ ಒಂದು ಕ್ವಶನ್ ಪೇಪರ್ ಅಲ್ಲಿ 15 ಮಾರ್ಕ್ಸ್ ಕ್ವಶನ್ ಇದೆ. ಇದು 2018 ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸ್? 15 ಮಾರ್ಕ್ಸ್. ಈಗ ಕ್ವಶನ್ ಫಸ್ಟ್ ಓದ್ಬಿಡೋಣ, ಆಮೇಲಿಂದ ಏನ್ ಮಾಡಬಹುದು ಅಂತ ಯೋಚನೆ ಮಾಡೋಣ. ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಜಗದಾನಂದ ಫಾರ್ ದ ಇಯರ್ ಎಂಡಿಂಗ್ ಮಾರ್ಚ್ 2021 ಇಸ್ ಗಿವನ್ ಬಿಲೋ. ನಮಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರೋದನ್ನ ಫಸ್ಟ್ ಸಾಲ್ವ್ ಮಾಡಿಬಿಟ್ಟು ಆಮೇಲಿಂದ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಓಕೆನಾ? ಫಸ್ಟ್ ನೆಟ್ ಪ್ರಾಫಿಟ್ ಬಂದು 1,20,000 ಇದೆ ಅಂತ ಹೇಳ್ತಾರೆ. ಇದನ್ನ ಬರೆದು ಬಿಡ್ತೀವಿ. ಆಮೇಲೆ ಅಡ್ಜಸ್ಟ್ಮೆಂಟ್ ನಂಬರ್ ಒನ್ ನೋಡೋಣ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಟು ಪ್ರಮೋಟ್ ದ ಸೇಲ್ಸ್ ಅಂತ ಇದೆ. ನೋಡಿ, ಯೂಶುವಲ್ ಆಗಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಕ್ಯಾಶ್ ಅಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾನೆ. ಅಡ್ಜಸ್ಟ್ಮೆಂಟ್ ಅನ್ನ ಹೇಳ್ತಾ ಇದ್ದಾನೆ, ಅಪ್ಪ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಸೇಲ್ಸ್ ಜಾಸ್ತಿ ಆಗಲಿ ಅಂತಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ನ್ ಸೇಲ್ಸ್ ಜಾಸ್ತಿ ಆಗಿದ್ರೇನೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿರೋದು. ಆದ್ರೆ ಅವನು 22,250 ರುಪೀಸ್ ಅಷ್ಟು ಕ್ಯಾಶ್ ಅಲ್ಲಿ ಕೊಡಬಾರ್ದಾಗಿತ್ತು. ಏನ್ರ ಕೊಡಬೇಕಾಗಿತ್ತು? ಕ್ರಾಸ್ ಚೆಕ್ ಮುಖಾಂತರನೇ ಕೊಡಬೇಕಾಗಿತ್ತು. ಅವನು ಕ್ಯಾಶ್ ಅಲ್ಲಿ ಕೊಟ್ಟಿರೋದ್ರಿಂದ ಮಾತ್ರ ಇದನ್ನ ಇನ್ ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಇದರಲ್ಲಿ ಫಸ್ಟ್ ಪಾಯಿಂಟ್ ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ ಮೋರ್ ದನ್ 20,000 ಆಗಿರೋದ್ರಿಂದ ಕಂಪ್ಲೀಟ್ 22,250 ರುಪೀಸ್ ಅಷ್ಟು ಕೂಡ ಇನ್ ಅಡ್ಮಿಸಿಬಲ್ ಆಗ. ಕ್ಲಿಯರ್ ಆಗಿ ಬರ್ದಿದ್ದೀನಿ ನೋಡಿ, ಮೋರ್ ದನ್ 20,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡ, ಔಟ್ ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ 3,000 ವರ್ ಡಿಸಲೌಡ್ ಅರ್ಲಿಯರ್ ಪ್ರೀವಿಯಸ್ಲಿ. ಅಂದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಹೇಳಿ ನಮಗೆ ಕ್ರೆಡಿಟ್ ಸೈಡ್ ಅಲ್ಲಿ 4,000 ಇದೆ, ಅದರಲ್ಲಿ 3,000 ಏನಾಗಿದೆ ಅಂತೆ ಡಿಸಲೌಡ್ ಆಗಿದೆ. ಹಾಗಾದ್ರೆ ಎಷ್ಟು ಡಿಸಲೌಡ್ ಆಗಿದೆ ಅಷ್ಟನ್ನ ಮಾತ್ರ ತಗೊಳ್ತೀವಿ. ಕರೆಕ್ಟಾ? ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಪೋರ್ಷನ್ ಮಾತ್ರ ನಾವು ಇನ್ ಅಡ್ಮಿಸಿಬಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿಸಲೌಡ್ ಅಂದ್ರೆ ಹೋದ ವರ್ಷ ಬ್ಯಾಡ್ ಡೆಟ್ಸ್ ಅಂತ ತೋರಿಸಿರ್ಲಿಲ್ಲ, ಲಾಸ್ ಅಂತ ತೋರಿಸಿರ್ಲಿಲ್ಲ. ಆ ದುಡ್ಡು ಇವಾಗ ಈ ಸರಿ ಬಂದ್ರೆ, ಈ ವರ್ಷ ಬಂದ್ರೆ ನಿನ್ ಬಿಸ್ನೆಸ್ ಇನ್ಕಮ್ ಅಂತ ತೋರಿಸ್ತೀಯಾ? ಯಾಕೆಂದ್ರೆ ಹೋದ ವರ್ಷ ಲಾಸ್ ಅಂತ ತೋರಿಸಿಲ್ಲ. ಯಾ ತೋರಿಸಿದ್ರೆ ಬಂದಿದ್ರೆ ಖಂಡಿತ ಬಿಸ್ನೆಸ್ ಇನ್ಕಮ್. ಹೋದ ವರ್ಷ ಲಾಸ್ ಅಂತಾನೆ ತೋರಿಸಿಲ್ಲ, ಅದನ್ನ ಈ ವರ್ಷ ಇನ್ಕಮ್ ಅನ್ನು ತಗೊಳಕ್ ಆಗುತ್ತೆ, ಅದನ್ನ ತಗೊಳಂಗಿಲ್ಲ, ಅದಕ್ಕೋಸ್ಕರ ಆಯ್ತು. ನೆಕ್ಸ್ಟ್ ಮೂರನೇ ಅಡ್ಜಸ್ಟ್ಮೆಂಟ್ ಲಾಸ್ಟ್ ಇನ್ನ ಇದೆ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,500 ಪೇಯ್ಡ್ ಆಸ್ ಎ ಕಾಂಪೆನ್ಸೇಷನ್ ಟು ಅನ್ ಓಲ್ಡ್ ಎಂಪ್ಲಾಯಿ ಹೂ ಸರ್ವಿಸಸ್ ವರ್ ಡಿಟರ್ಮಿನೆಂಟೆಡ್ ಟು ದ ಇಂಟ್ರೆಸ್ಟ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಒಬ್ಬ ಎಂಪ್ಲಾಯಿ ಇದಾನೆ, ಅವನು ತುಂಬಾ ತರಲೆ ನಮಗ, ಅವನ್ನ ತೆಗೆದು ಬಿಸಾಕಿದೀವಿ ಕೆಲಸದಿಂದ, ಅವನಿಗೆ 2,500 ರೂಪಾಯಿ ಅಷ್ಟು ಕಾಂಪೆನ್ಸೇಷನ್ ಕೊಟ್ಟಿದ್ದೀವಿ ಬಿಸ್ನೆಸ್ದು. ಯಾಕೆಂದ್ರೆ ಎಂಪ್ಲಾಯಿನ ಯಾರನ್ನಾದ್ರೂ ಕಿತ್ತಾಕಿದ್ರೆ ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನಿ ಟು ರಿಮೂವ್ ಹಿಮ್ ಅಂಡ್ ಪೇ ದ ಕಾಂಪೆನ್ಸೇಷನ್. ಬಿಸ್ನೆಸ್ದು ಎಲ್ಲೂ ಏನು ತಗೊಳಕ್ಕೆ ಹೋಗ್ಬೇಕು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಡಿಪ್ರಿಸಿಯೇಷನ್ ಅಲೋವಬಲ್ ಆನ್ ಆಲ್ ಅದರ್ ಅಸೆಟ್ಸ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇಸ್ 1,800 ಅಂತ ಹೇಳ್ತಾ ಇದೆ. ಇದ್ಯಾದು ಇಲ್ಲ? ಅದು ಇದೆ ಇದೆ, ನೆಕ್ಸ್ಟ್ ಪೇಜ್ ಅಲ್ಲಿ ಇರುತ್ತೆ ನೋಡಿ. ಇಲ್ಲ ಅಂದ್ರೆ ಬಿಟ್ಬಿಡ, ಪರವಾಗಿಲ್ಲ, ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಓಕೆನಾ? ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿ. ಡಿಪ್ರಿಸಿಯೇಷನ್ ಅಲೋವಬಲ್ ಆನ್ ಆಲ್ ಅಸೆಟ್ಸ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1,800 ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಅಂತ ಡೆಬಿಟ್ ಸೈಡ್ ಅಲ್ಲಿ ಬರೀ 2,000 ರುಪೀಸ್ ಇದೆ. ಡೆಬಿಟ್ ಸೈಡ್ ಅಲ್ಲಿ ನೋಡಿ, 2,000 ಇದೆಯಾ? ಇದೆ. ಎರಡೂ ಕಡೆ ಕೊಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆಡ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಇರೋದನ್ನ ಲೆಸ್ ಮಾಡಬೇಕು. ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2,000, ಡಿಪ್ರಿಸಿಯೇಷನ್ ಆಸ್ ಪರ್ ಅಡ್ಜಸ್ಟ್ಮೆಂಟ್
ಎಷ್ಟಿದೆ 1800 ಇದೆ. ಸರಿ ಆಯ್ತಾ? ಅಲ್ಲಿಗೆ ಆ ಅಡ್ಜಸ್ಟ್ಮೆಂಟ್ ಮುಗೀತು. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್ ವಾಸ್ ಪೇಯ್ಡ್ ಆನ್ 28th of July 2017. ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವಾಸ್ 31st of July 2017 ಅಂತ ಹೇಳ್ತಾರೆ. ಹೌದಾ? ಸಿ ಸೇಲ್ಸ್ ಟ್ಯಾಕ್ಸ್ ಏನಾದ್ರೂ ಇದೆಯಾ ನೋಡಿ, ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಏನಾದ್ರೂ ಇದೆಯಾ? ಸೇಲ್ಸ್ ಟ್ಯಾಕ್ಸ್ ಡ್ಯೂ ಅಂತ ಇದೆ. ಆಕ್ಚುಯಲ್ ಆಗಿ ಸೇಲ್ಸ್ ಟ್ಯಾಕ್ಸ್ ಡ್ಯೂ 5000 ಇದೆ. ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟಿರಲಿಲ್ಲ ಅಂತ ಇಟ್ಕೊಡಿ ಒಂದ್ ನಿಮಿಷ ಎಲ್ಲರೂ ನೋಡಿ. ಈಗ ನಮ್ ಪ್ರೀವಿಯಸ್ ಇಯರ್ 1421 ಇಂದ 31st March 2022 ಎಂಡ್ ಆಗುತ್ತೆ, ಕರೆಕ್ಟ್ ಏನಪ್ಪ? ನಮಗೆ ಈ March 22 ಆದ್ಮೇಲೆ ಟಿಲ್ 31st of July 2022 ವರೆಗೂ ಟೈಮ್ ಇರುತ್ತೆ. ಏನಕ್ಕೆ? ಯಾವ್ದಾದ್ರೂ ಎಕ್ಸ್ಪೆನ್ಸಸ್ ಕೊಟ್ಟಿರಲ ಅಂದ್ರೆ ಈ ಡೇಟ್ ಒಳಗಡೆ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ಅದನ್ನ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬಹುದು. ಅವರು March 22 ವರೆಗೂ ಸೇಲ್ಸ್ ಟ್ಯಾಕ್ಸ್ ಡ್ಯೂ ಇಟ್ಕೊಂಡಿದ್ದಾನೆ 5000 ರೂಪಾಯಿನ. ಪೇಮೆಂಟ್ ಯಾವಾಗ ಮಾಡಿದಾನಂತೆ? 21st of July ನಲ್ಲೇ ಮಾಡಿದ್ದಾನೆ. 28th ಜುಲೈ ಪೇಮೆಂಟ್ ಮಾಡಿಬಿಟ್ಟಿದ್ದಾನೆ. ಮಾಡಿದನಾ ಇಲ್ಲ? ಮಾಡಿದ್ದಾನೆ. ಹಾಗಾದ್ರೆ ಬಿಸ್ನೆಸ್ ಅಲ್ವಾ ಅದು? ಬಿಸ್ನೆಸ್. ಸೇಲ್ಸ್ ಟ್ಯಾಕ್ಸ್ ಏನು? ಬಿಸ್ನೆಸ್. ಅರ್ಥ ಆಯ್ತಾ? ಇದನ್ನ ಎಲ್ಲೂ ತಗೊಳಕ್ ಹೋಗ್ಬಿಡಿ, ಬಿಟ್ಬಿಡಿ. ನೆಕ್ಸ್ಟ್ 40% ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ವರ್ ಇನ್ಕರ್ಡ್ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳ್ತಾರೆ. ನೋಡಿ, ಕಾರ್ ಏನೇ ಎಕ್ಸ್ಪೆನ್ಸಸ್ ಆಗ್ಲಿ ಕಾರ್ದು, ಅದರಲ್ಲಿ 40% ಪರ್ಸನಲ್ ಇನ್ಅಡ್ಮಿಸಿಬಲ್ ಆಗುತ್ತೆ, 60% ಏನಾಗುತ್ತೆ? ಅಡ್ಮಿಸಿಬಲ್ ಬಿಸ್ನೆಸ್ ಆಗುತ್ತೆ. ಯಾಕೆಂದ್ರೆ ಅವನೇ ಹೇಳಿದ್ದಾನೆ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಅಂತ ಏನಾದ್ರೂ ಇದೆಯಾ ನೋಡಿ. ಕಾರ್ ಎಕ್ಸ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ 1000 ರೂಪೀಸ್ ಇದೆ, ಕರೆಕ್ಟಾ? ಎಸ್ ಎಸ್ ಸರ್. ಕಾರ್ ಎಕ್ಸ್ಪೆನ್ಸಸ್ 1000 ರೂಪೀಸ್ ಅಲ್ಲಿ 40% ಪರ್ಸನಲ್ ಹಾಕಿದ್ದಾನೆ, ಅದಕ್ಕೆ 400 ರೂಪೀಸ್ ನಾ ಇಲ್ಲಾಗ್ತಾ ಇದೆ. ಕ್ಲಿಯರ್ ಆಯ್ತಾ? ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತಾ? ಮುಗೀತು. ಈಗ ಒಂದು ಪಾಯಿಂಟ್ ಬರೋಣ ಡೆಬಿಟ್ ಸೈಡ್ ಅಲ್ಲಿ. ಜನರಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಬಿಡುಬಿಡಿ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್ ಬಿಡುಬಿಡಿ, ಬ್ಯಾಡ್ ಡೆಬ್ಟ್ಸ್ ಬಿಸ್ನೆಸ್ ಬಿಡುಬಿಡಿ, ಸ್ಯಾಲರೀಸ್ ಬಿಸ್ನೆಸ್ ಬಿಡುಬಿಡಿ, ಅಡ್ವರ್ಟೈಸ್ಮೆಂಟ್ ಆಲ್ರೆಡಿ ತಗೊಂಡಿದೀವಿ ಅದನ್ನು ಬಿಡುಬಿಡಿ, ಪ್ರೊಪ್ರೈಟರ್ ಸ್ಯಾಲರಿ. ಏನಿದು ಪ್ರೊಪ್ರೈಟರ್ ಸ್ಯಾಲರಿ ಎಷ್ಟಪ್ಪ ಅದು? 12,500. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕಾಣಿಸಿದ್ರೆ ಏನ್ ಮಾಡ್ಬೇಕು? ತಗೊಂಡ್ಬಿಡ್ಬೇಕು, ಕರೆಕ್ಟಾ? ಎಷ್ಟವ? 2000. ನೆಕ್ಸ್ಟ್ ಏನಿದೆ? ಅದು ಕೂಡ ಅಷ್ಟೇ ತಗೊಂಡ್ಬಿಡಿ, ಯಾಕೆಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಆಗಿರೋದ್ರಿಂದ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರಾವಿಷನ್ ಅಂತ ಇರೋದ್ರಿಂದ ತಗೊಳ್ಳೇಬೇಕಾಗುತ್ತೆ, ಕರೆಕ್ಟಾ? ಎರಡು ಮೈನಸ್ ಪಾಯಿಂಟ್ ಇದೆ. ಡಿಪ್ರಿಸಿಯೇಷನ್ ಆಗಿದೆ, ಸೇಲ್ಸ್ ಟ್ಯಾಕ್ಸ್ ಪೇಮೆಂಟ್ ಆಗಿದೆ ಬಿಡುಬಿಡಿ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ನೋಡಿ, ಅದು ಅಡ್ವಾನ್ಸ್ ಆಗ್ಲಿ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಏನೇ ಆಗ್ಲಿ ಇಲ್ಲಿ ನಾವು ಖಂಡಿತ ತಗೊಳ್ಬೇಕಾಗುತ್ತೆ. ಎಷ್ಟು? 1000. ಡೊನೇಷನ್ಸ್ ಅದು ಕೂಡ ತಗೊಂಬಿಡಿ. ಇಲ್ಲಿ ಡೊನೇಷನ್ಸ್ ಅಂತ ಹೇಳಿ ನ್ಯಾಷನಲ್ ಲ್ಯಾಬೊರೇಟರಿ ಕೊಡ್ತಾ ಇಲ್ಲ, ಅರ್ಥ ಆಗ್ತಿದ್ಯಾ? ಯಾವ್ದೋ ರಿಸರ್ಚ್ ಅಸೋಸಿಯೇಷನ್ ಕೊಡ್ತಾ ಇದ್ದಾನೆ ಅಷ್ಟೇ, ಅರ್ಥ ಆಗ್ತಿದ್ಯಾ? ನ್ಯಾಷನಲ್ ಲ್ಯಾಬೊರೇಟರಿ ಕೊಟ್ರೆ 150%, ಅದನ್ನ ನಿನ್ನೆ ಮಾಡಿಸಿದ್ವಿ. ಅದೊಂದಕ್ಕೆ ಮಾತ್ರ, ನಿನ್ ಯಾವ್ದಕ್ಕೂ ಇಲ್ಲ. ನೆಕ್ಸ್ಟ್ ಡೊನೇಷನ್ ಟು ಯೂನಿವರ್ಸಿಟಿ, ಟೋಟಲ್ ಡೊನೇಷನ್ಸ್ 5+6 ಇಲ್ಲೇ ಬರೆದುಕೊಡ್ತೀನಿ. 5,000+6,000 ಒಟ್ಟು 11,000 ಇಲ್ಲೇ ಬರೆದುಕೊಡ್ತೀನಿ, ಓಕೆನಾ? ಯಾಕೆಂದ್ರೆ ಡೊನೇಷನ್ಸ್ ಯಾವಾಗ್ಲೂ ಏನೋ ಇನ್ಅಡ್ಮಿಸಿಬಲ್. ಮೋಟರ್ ಕಾರ್ ಆಗಿದೆ. ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಗಿವನ್ ಟು ಎಂಪ್ಲಾಯೀಸ್. ನೋಡಿ, ಈ ಕಂಪನಿಯವರು ಈ ಬಿಸ್ನೆಸ್ ನವನು ಎಂಪ್ಲಾಯೀಸ್ ಗೆ ಕ್ವಾರ್ಟರ್ಸ್ ಕಟ್ಟಿಸ್ತಾನೆ, ಹೌದಾ? ಕ್ವಾರ್ಟರ್ಸ್ ಮೇಲೆ ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿದ್ದಾನೆ, ಅದು ಬಿಸ್ನೆಸ್. ಯಾಕೆಂದ್ರೆ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ ಕೊಟ್ಟಿರೋದು ಅವ್ನ ಸ್ವಂತ ಮನೆ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿಲ್ಲ, ಅವ್ನ ಬಿಸ್ನೆಸ್ ರಿಲೇಟೆಡ್ ಆಗಿರೋ ಎಂಪ್ಲಾಯಿ ಕ್ವಾರ್ಟರ್ಸ್ ಗೆ ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿರೋದ್ರಿಂದ ಅದು ಬಿಸ್ನೆಸ್ ಬಿಟ್ಬಿಡಿ. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಇದು ಕೂಡ ಬಿಸ್ನೆಸ್ ಬಿಟ್ಬಿಡಿ, ಇನ್ಅಡ್ಮಿಸಿಬಲ್. ಸಾರಿ, ಇದನ್ನ ಇನ್ಅಡ್ಮಿಸಿಬಲ್ ಮಾಡಿ. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆನ್ಸಸ್ ಎಷ್ಟಪ್ಪ? 2000 ರೂಪೀಸ್. ನೆಕ್ಸ್ಟ್ ಏನಿದೆಯಪ್ಪ? ಚಾರಿಟೀಸ್ ಟು ಪೂರ್. ಚಾರಿಟೀಸ್ ಎಷ್ಟಪ್ಪ ಇದೆ? 8,000. ಆಮೇಲೆ
ನೆಟ್ ಪ್ರಾಫಿಟ್ ಆಗಿದೆ. ಹೌದಾ? ಈಗ ಕ್ರೆಡಿಟ್ ಸೈಡ್ ಬರೋಣ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಗಿದೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇದು ಪ್ಯೂರ್ಲಿ ಏನದು? ಇನ್ಅಡ್ಮಿಸಿಬಲ್ ಇನ್ಕಮ್ಸ್. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 1,000. ರೆಂಟ್ ಫ್ರಮ್ ಎಂಪ್ಲಾಯೀಸ್ ಬಿಸ್ನೆಸ್ ಬಿಟ್ಬಿಡಿ. ಯಾಕೆ ಅಂದ್ರೆ ಕ್ವಾರ್ಟರ್ಸ್ ಕೊಟ್ಟಿದೀವಿ ಎಂಪ್ಲಾಯೀಸ್ಗೆ, ಅವರಿಂದ ಸ್ವಲ್ಪನೇ ಅಮೌಂಟ್ ರೆಂಟ್ ತಗೋತಾ ಇದ್ವಿ ಬಿಸ್ನೆಸ್. ಆ ಕ್ವಾರ್ಟರ್ಸ್ ಕಟ್ಟಿರೋ ಮುನ್ಸಿಪಲ್ ಟ್ಯಾಕ್ಸಸ್ ಬಿಸ್ನೆಸ್, ಆ ಎಂಪ್ಲಾಯೀಸ್ ಕೊಟ್ಟಿರೋ ರೆಂಟ್ ಕೂಡ ಬಿಸ್ನೆಸ್ ಬಿಟ್ಬಿಡಿ. ನೆಕ್ಸ್ಟ್ ಲಾಟ್ರಿ ಇನ್ಕಮ್, ಇದು ಮಾತ್ರ ಪ್ಯೂರ್ಲಿ ಇನ್ಅಡ್ಮಿಸಿಬಲ್. ಲಾಟ್ರಿ ಇನ್ಕಮ್ ಎಷ್ಟಪ್ಪ? 80,000. ಆಮೇಲೆ ಇಂಟ್ರೆಸ್ಟ್ ಆನ್ ಡೆಟ್ ಫ್ರಮ್ ಡೆಟಾರ್ಸ್ ಫಾರ್ ಡಿ ಲೇಟ್ ಪೇಮೆಂಟ್. ನಮ್ ಕಸ್ಟಮರ್ಸ್ ನಮಗೆ ದುಡ್ಡು ಕೊಡಬೇಕಾಗಿತ್ತು, ಯಾಕೆಂದ್ರೆ ನಾವು ಸಾಲಕ್ಕೆ ಮಾರಿದ್ವಿ. ಅವರು ಸಾಲ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ, ಇನ್ನೂ ಒಂದು ತಿಂಗಳು ಡಿಲೇ ಮಾಡಿದ್ದಾರೆ. ನಾವೇನ್ ಮಾಡಿದೀವಿ? ಅವ್ರಿಗೆ ಅವ್ರು ಕೊಡಬೇಕಾಗಿರೋ ದುಡ್ಡಿಗೆ ಬಡ್ಡಿನೂ ಹಾಕಿ. ಅದು ಬಿಸ್ನೆಸ್. ಅರ್ಥ ಆಗ್ತದ್ಯಾ? ಅದೇನದು ಬಿಸ್ನೆಸ್. ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ ಬಿಸ್ನೆಸ್. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಎಷ್ಟಪ್ಪ? 8,000. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ. ಯಾವ ಕಂಪನಿನಾದ್ರೂ ಆಗ್ಲಿ ಡಿವಿಡೆಂಡ್ ಅಂತ ಕೊಟ್ರೆ ಇಟ್ ಈಸ್ ಟ್ಯಾಕ್ಸಬಲ್. ಎಷ್ಟಪ್ಪ ಅದು? 2,000. ಅಷ್ಟೇನಾ? ಅಲ್ಲಿಗೆ ಸ್ಟಾಕ್ ಏನು ಇಲ್ಲ. ಕ್ಲಿಯರ್? ಈಗ ಟೋಟಲ್ ಮಾರ್ಕ್ಸ್ 62,150. 1,82,150. ಇಷ್ಟನ್ನು ಮೈನಸ್ ಮಾಡಬೇಕು. ಎಷ್ಟು? 91,000. ಅಲ್ಲಿಗೆ 91,150 ರುಪೀಸ್ ಏನಾಗುತ್ತೆ? ಇನ್ಕಮ್ ಫ್ರಮ್ ಬಿಸ್ನೆಸ್. ಅರ್ಥ ಆಯ್ತಾ? ಸರಿ, ಲಿಸ್ಟ್ ಯಾವ್ದು ಬಿಸ್ನೆಸ್ ಬಿಟ್ಟು ಮುಟ್ಟಿರೋದಲ್ಲ.